ಕಾಂಗ್ರೆಸ್ ಮೇಲೆ ಸಂಬಂಧಪಟ್ಟ ಕೇಸ್ ಬುಕ್ ಆದ್ರೆ ನೀವು ಹಿಂದೂ ಕಾರ್ಯಕರ್ತ ಅಂತ ಹೇಳ್ತೀರಾ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳ್ತೀರಾ ಬಿಜೆಪಿ ಕಾರ್ಯಕರ್ತ ನಿರ್ದೇಶನ ಯಾಕೆ ಹಿಂದೂ ಕಾರ್ಯಕರ್ತ ಹೇಳ್ತೀರಾ ನೀವು ಈ ಪ್ರಶ್ನೆ ಆತರ ಕೇಳಬಾರ್ದು ಮೈನಾರಿಟೀಸ್ ಸಾರಿ ನಿಮ್ಮ ಪಕ್ಷದಿಂದ ಕಮಿಟಿ ಮಾಡಿ ಇದು ಒಂದು ಸರ್ಕಾರಿ ನೀವು ಪಕ್ಷದ ಒಂದು ರೀತಿಯಿಂದ ಸರ್ಕಾರ ಯೋಜನೆ ಈಗ ಆಶ್ರಯ ಸಮಿತಿ ಇರ್ತದೆ ಆಸ್ಪತ್ರೆ ಸಮಿತಿ ಇರ್ತದೆ ಇನ್ನು ಮತ್ತೊಂದು ಸಮಿತಿಗಳು ಇರ್ತದೆ ಇದು ಗ್ಯಾರಂಟಿ ಬಹುಶಃ ಇಡೀ ವಿಶ್ವದಲ್ಲೇ ಅಥವಾ ನಮ್ಮ ದೇಶದಲ್ಲಂತೂ ಯಾವ ಸರ್ಕಾರ ಕೂಡ ಇಷ್ಟೊಂದು ಕ್ರಮಬದ್ಧವಾಗಿ ಸರಳವಾಗಿ ಸುಲಭವಾಗಿ ಇಷ್ಟು ದೊಡ್ಡ ಪ್ರಮಾಣದ ಅನುದಾನವನ್ನ ನೇರವಾಗಿ ಜನರ ಅಕೌಂಟಿಗೆ ಮುಟ್ಟಿಸ್ತಕ್ಕಂಥ ಇತಿಹಾಸ ಯಾರೂ ಕೂಡ ಮಾಡಿಲ್ಲ ಇವತ್ತು ಕೂಡ ಪ್ರಧಾನಮಂತ್ರಿ ಸಮ್ಮಾನ್ ಯೋಜನೆ ಅನೇಕ ರೈತರು ಇವತ್ತು ಕೂಡ ಸರಿಯಾಗಿ ಮುಟ್ತಾ ಇಲ್ಲ ನಾವು ಮೂರು ತಿಂಗಳಲ್ಲಿ ನಾವು ಇದು ಮಾಡಿದ್ದೆ ಪ್ರಶ್ನೆ ಇಲ್ಲ ಈಗ ನಮ್ಮ ಒಂದು ನಿಮಿಷ ಕೇಳಿ ನಮ್ಮ ಸರ್ಕಾರ ಒಂದು ಸಮಿತಿ ಮಾಡ್ತಾ ಇರೋದು ಉದ್ದೇಶ ಏನಂತ ಹೇಳಿದ್ರೆ ಸರಿಯಾಗಿ ಆಗ್ತಾ ಇದೆ ಇಲ್ಲವಾಗ ಚೆಕ್ಅಪ್ ಮಾಡೋದಕ್ಕೆ ಅದೇ ಆ ಸಮಿತಿಯಲ್ಲಿ ಯಾರನ್ನ ಆಗಬೇಕು ಆ ಸರ್ಕಾರದೇಷನ್ ಸರಿಯಾದ ರೀತಿಯಲ್ಲಿ ಮಾಡತಕ್ಕಂಥದಕ್ಕೆ ಇನ್ನೂ ಅದ ಅಂತಿಮ ಎಲ್ಲ ಬರಲಿ ಯಾವ ತರ ಆಗ್ಬೇಕು ಇನ್ನೂ ಏನು ಬಂದಿಲ್ಲ ಈ ಪತ್ರಿಕೆಗಳೆಲ್ಲ ಸಿಎಂ ಸಿಎಂ ಅನೌನ್ಸ್ ಮಾಡಿದ್ರೆ ಇನ್ನೂ ಅಧಿಕೃತವಾಗಿ ಗವರ್ಮೆಂಟ್ ನೋಟಿಫಿಕೇಶನ್ ಆಗಲಿ ಯಾವ ತರ ಆಗ್ಬೇಕು ಏನಾಗಬೇಕು ಅಲ್ಟಿಮೇಟ್ಲಿ ಏನು ಅದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ನಡೀತಾ ಉಂಟು ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಅದನ್ನು ನಾವು ಮಾಡ್ತಾ ಇದೀವಿ ಅಷ್ಟೇ ಸರ್ಕಾರ ನಿದ್ರೆಯಲ್ಲಿದೆ ಬಿಜೆಪಿ ಕ್ಯಾಂಪೇನ್ ಮಾಡಿ ನೋಡಿ ಇದು ಇಡೀ ದೇಶದಲ್ಲೇ ದಾಖಲೆ ಇದು ಮೂವತ್ತ ಎರಡು ಸಾವಿರ ಕೋಟಿ ಅಂತ ಈ ವರ್ಷ ಮುಂದಿನ ವರ್ಷದ ಐವತ್ತೆಂಟು ಸಾವಿರ ನೇರವಾಗಿ ಒಂದು ಭ್ರಷ್ಟಾಚಾರ ಇಲ್ಲ ಒಂದು ಆರೋಪ ಇಲ್ಲ ಎಲ್ಲ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದೀವಿ ನಾವು ಬಿಜೆಪಿಯವ್ರ ತರ ಅವ್ರ ಪ್ರಣಾಳಿಕೆಯಲ್ಲಿ ಯಾವ್ದು ಹೇಳಿದ್ರು ಇಂಪ್ಲಿಮೆಂಟ್ ಮಾಡಿದ್ರೆ ಕೇಳಿ ಯಡಿಯೂರಪ್ಪನವ್ರಿಗೆ ನಾವು ಆರು ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡಿರತಕ್ಕಂಥದ್ದು ಜನರಿಗೆ ಮುಟ್ಸ್ಬಿಟ್ಟಿದ್ದೀವಿ ಇವತ್ತು ಯುವ ನಿಧಿಯಿಂದ ಇವತ್ತು ಯುವ ಯುವ ನಿಧಿ ಪ್ರಾರಂಭ ಆಯಿತು ಸೊ ಬಹುಶಃ ನನಗೆ ನನಗೆ ಅನೇಕ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೂಡ ಕರ್ನಾಟಕ ಬಂದವರು ಹೇಗೆ ನೀವು ಮಾಡಿದ್ರಿ ಅಂತ ನಮಗೆ ಕೇಳ್ತಾ ಇದ್ದಾರೆ ಇದು ಇಷ್ಟು ಚೆನ್ನಾಗಿ ನೀವು ಹೇಗೆ ನೀವು ಮಾಡಿಸಿದ್ದೀರಾ ಅಂತ ಅವರು ಆಶ್ಚರ್ಯ ಪಡ್ತಾ ಇದ್ದಾರೆ ಬೇರೆ ರಾಜ್ಯದವರು ನಮ್ಗೆ ಕೇಳ್ತಾ ಇದ್ದಾರೆ ಹೇಗೆ ನೀವು ಇಷ್ಟು ಬೇಗ ಮಾಡಿದ್ದೀರಾ ಈ ಕಾರ್ಯಕ್ರಮ ಎರಡು ವರ್ಷ ಮೂರು ವರ್ಷ ತೊಗೊಳ್ತಾರೆ ನಾವು ಮೂರೇ ತಿಂಗಳು ನಾಲ್ಕೇ ಐದಾರು ತಿಂಗಳಲ್ಲಿ ಮಾಡಿಬಿಟ್ಟಿದ್ದೀವಲ್ಲ ಇದು ನಿಜವಾಗ್ಲೂ ಬಹುಶಃ ದಾಖಲೆ ಇದು ಇದು ಇಟ್ ಇಸ್ ಅನ್ ಅಚೀವ್ಮೆಂಟ್ ಸೊ ಅದನ್ನು ನಮ್ಗೆ ಹೆಮ್ಮೆ ಇದೆ ಸೊ ಯಡಿಯೂರಪ್ಪನವ್ರು ನಿದ್ರೆ ಮಾಡ್ತಾರೆ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರು ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಎಷ್ಟು ಉಳಿಸಿದ್ದಾರೆ ಅವ್ರಿಗೆ ಕೇಳಬೇಕು ನಾವು ಎಷ್ಟು ಸುಳ್ಳುಗಳು ಹೇಳಿದ್ದಾರೆ ಅವ್ರಿಗೆ ಗೊತ್ತಿದೆ ಅವರ ಚುನಾವಣೆ ಸಂದರ್ಭದಲ್ಲಿ ಅವರ ಅವರ ಪ್ರಣಾಳಿಕೆಯಲ್ಲಿ ಅವರ ಮಾತುಗಳಲ್ಲಿ ಅವರು ಅನೇಕ ಬಾರಿ ಬಹಿರಂಗವಾಗಿ ಏನೋ ಅನೇಕ ವಿಚಾರಗಳು ಹೇಳಿ ಹೇಳಿ ಏನನ್ನು ಕೂಡ ಮಾಡದೇ ಹೋಗಿರ್ತಕ್ಕಂಥವ್ರು ಸೊ ಅವರಿಂದ ನಾವೇನು ಕಲಿಬೇಕಾಗಿಲ್ಲ ಓಕೆ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ